ನನ್ನ ಹೆಸರು ಮಂಗಲಾ ಬನ್ಸುಡೆ ಅಂತ. ಮಂಗಲಾ ಬನ್ಸುಡೆ ಬ್ರೈಡಲ್ ಲಾಂಜ್ ಕುಸ್ಗಲ್ ರೋಡ್ ಕೇಶಾಪುರಲ್ಲೇ ನನ್ನ ಶಾಪ್ ಇದೆ. ಬ್ಯೂಟಿ ಇಂಡಸ್ಟ್ರಿ ಇಸ್ ಎಸ್ಟಿಮೇಟೆಡ್ ಆ್ಯಟ್ $500 ಬಿಲಿಯನ್. ಆದರೆ ನಮ್ಮ ಪರಿಸ್ಥಿತಿ ಏನು? ಎಲ್ಲ ಸಣ್ಣ ಪುಟ್ಟ ಬ್ಯೂಟಿಷಿಯನ್ಸ್ ಪರಿಸ್ಥಿತಿ ಏನು? ಈ ಲಾಕ್ಡೌನ್ ಆದಾಗಿಂದ ನಮಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ರೆಂಟಿಗೋಸ್ಕರ. ಯಾಕಂದರೆ ಅವ್ರಿಗೆ ಕೂಡ ಕಂತು ತುಂಬಬೇಕಲ್ಲ. ಪ್ರಾಪರ್ಟಿ ಏನು ಬಿಲ್ಡ್ ಮಾಡಿದ್ದಾರೆ ಅವರು, ಅವ್ರದ್ದು ಕಂತು ತುಂಬಬೇಕು ಅಂತ ಅವ್ರು ಹೇಳೋದು ಓನರ್ಸು. ಅದಕ್ಕೆ ನಾವು ರೆಂಟ್ ಕೊಡಲೇಬೇಕು. ನಮ್ಮ ಸ್ಟಾಫಿಗೆ ಸ್ಯಾಲರಿ ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಪಾಪ ಸ್ಟಾಫ್ ಏನು ಮಾಡಬೇಕು? ಪಾಪ ಇದರಲ್ಲೇ ಅವ್ರ ಜೀವನ ಮಾಡೋದು. ಅವ್ರಿಗೆ ಕೂಡ ನಾವು ಸ್ಯಾಲರಿ ಕೊಡಲಿಲ್ಲ ಅಂದರೆ ಅವ್ರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಸರ್? ಎವ್ರಿ ಬಿಸ್ನೆಸ್ ವಿಲ್ ಪಿಕಪ್. ಈ ಲಾಕ್ಡೌನ್ ಮುಗಿದ ತಕ್ಷಣ ಎಲ್ಲ ಬಿಸ್ನೆಸ್ ಪಿಕಪ್ ಆಗ್ತಾರೆ. ಬಟ್ ನಮ್ಮ ಪರಿಸ್ಥಿತಿ ಏನು? ನವೆಂಬರ್ ಡಿಸೆಂಬರ್ವರೆಗೆ ನಮ್ಮ ಏನು ಮದುವೆ ಸೀಸನ್ನೇ ಇಲ್ಲ. ನೀವು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀರಾ. ಗೌರ್ಮೆಂಟ್ ಹ್ಯಾಸ್ ರಿಸ್ಟ್ರಿಕ್ಟೆಡ್ ಆಲ್ ವೆಡ್ಡಿಂಗ್ಸ್ ಇವೆಂಟ್ಸ್ ಟಿಲ್ ಎಂಡ್ ಆಫ್ ನವೆಂಬರ್. ಏನು ಮಾಡೋದು ಅವಾಗ? ಮದುವೆ ಸೀಸನ್ನೇ ಇಲ್ಲಂದರೆ ಬ್ಯೂಟಿಗೆ ಯಾರು ಬರ್ತಾರೆ, ಶಾಪಿಗೆ ಯಾರು ಬರ್ತಾರೆ? ಅಲ್ಲಿವರೆಗೆ ನಾವು ಹೇಗೆ ರೆಂಟ್ ಕೊಡೋದು, ಹೇಗೆ ಸ್ಯಾಲರಿ ಕೊಡೋದು? ನಾವು ಏನು ಮಾಡೋಣ ಹೇಳಿ? ದರ್ ಇಸ್ ಆ್ಯಬ್ಸಲ್ಯೂಟ್ಲಿ ನೋ ರಿಲೀಫ್. ಇದು ನಮ್ಮ ಬ್ಯೂಟಿ ಇಂಡಸ್ಟ್ರಿಗೆ ಎಷ್ಟು ಬ್ಯೂಟಿಷಿಯನ್ಸ್ ಇದ್ದಾರೆ, ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಎವ್ರಿ ಒನ್. ವಿ ನೀಡ್ ಗೌರ್ಮೆಂಟ್ ರಿಲೀಫ್. ಸ್ಮಾಲ್ ಸ್ಕೇಲ್ ಬ್ಯೂಟಿಷಿಯನ್ಸ್ಗೆ ಒಂದು ಏನೂ ಆದರೂ ಒಂದು ರಿಲೀಫ್ ಬೇಕೇ ಬೇಕು. ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಏನು ಮಾಡೋಣ? ನಮಗೆ ಒಂದು ಆಶ್ವಾಸನ ಕೊಡಿ. ಒಂದು ಏನಾದರೂ ಒಂದು ರೆಂಟ್ ಆಗಲಿ ಅಥವಾ ಏನೋ ಸ್ಯಾಲರೀಸ್ ಆಗಲಿ, ಏನಾದರೂ ಒಂದು ನಮಗೆ ಒಂದು ದಾರಿ ಬೇಕಲ್ಲ. ಪ್ಲೀಸ್ ಹೆಲ್ಪ್ ಅಸ್. ವಿ ಆರ್ ರಿಕ್ವೆಸ್ಟಿಂಗ್ ದ ಗವರ್ಮೆಂಟ್ ಟು ಪ್ಲೀಸ್ ಹೆಲ್ಪ್ ಅಸ್. ಥ್ಯಾಂಕ್ ಯು.